ಎಲ್ಲರಿಗೂ ಶುಭ ಮಧ್ಯಾಹ್ನದ ನಮನಗಳು ಶಾಲಾ ಶಿಕ್ಷಣ ಇಲಾಖೆ ಶಿರಸಿ ಶೈಕ್ಷಣಿಕ ಜಿಲ್ಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸಿದ್ದಾಪುರ ಹಾಗೂ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು ಕಾರ್ಕಳ ಇವರ ಸಂಯುಕ್ತ ಆಶ್ರಯದಲ್ಲಿ ಕಳೆದ 3 ದಿನಗಳಿಂದ ನಡೆಯುತ್ತಿರುವಂತ ಈ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ ನಡೆಯತಾ ಇರುವಂತ ಈ ಒಂದು ಪ್ರೇರಣಾ ಶಿಬಿರದ ಕೊನೆಯ ಹಂತದಲ್ಲಿ ನಾವಿದ್ದೇವೆ ಈ ಒಂದು ಕಾರ್ಯಕ್ರಮ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಆದಿಯಲ್ಲಿ ಪ್ರಾರ್ಥನೆಯನ್ನ ಹೇಳಲು ಬರುತ್ತಾ ಇದ್ದಾರೆ ಎಸ್ವಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಗಜಮುಖನೆ ಜಯತು ಗಣನಾಥನೆ ಗಜಮುಖನೆ ಜಯತು ಗಣನಾಥನೆ ತ್ರಿಜಗವಂದ್ಯ ಶಿವಜಾತನೆ ಗಜಮುಖನೆ ಜಯತು ಗಣನಾಥನೆ ಗಜಮುಖನೆ ಜಯತು ಗಣನಾಥನೆ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಸಿದ್ಧ ಪುರಾಣನೆ ಪೂಜ್ಯನೆ ಗಜಮುಖನೆ ಜಯತು ಗಣನಾಥನೆ ಗಜಮುಖನೆ ಜಯತು ಗಣನಾಥನೆ ಶೇಷೋಧರವರ ಪಾಶಾಂಕುಶಧರ ಶೇಷೋಧರವರ ಪಾಶಾಂಕುಶಧರ ಪಾವರಹಿತ ರವಿ ತೇಜನೆ ಗಜಮುಖನೆ ಜಯತು ಗಣನಾಥನೆ ಗಜಮುಖನೆ ಜಯತು ಗಣನಾಥನೆ ಮಂಗಳ ಮಹಿಮನೆ ತುಂಗ ಸುದೇಹನೆ ಮಂಗಳ ಮಹಿಮನೆ ತುಂಗ ಸುದೇಹನೆ ಗಂಗಾಧರವರ ಬಾಲನೆ ಗಜಮುಖನೆ ಜಯತು ಗಣನಾಥನೆ ಗಜಮುಖನೆ ಜಯತು ಗಣನಾಥನೆ ತ್ರಿಜಗವಂದ್ಯ ಶಿವಜಾತನೆ ಗಜಮುಖನೆ ಜಯತು ಗಜಮುಖನೆ ಜಯತು ಗಜಮುಖನೆ ಜಯತು ಗಣನಾಥನೆ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು ಇದೀಗ ಸ್ವಾಗತ ಹಾಗೂ ಪ್ರಸ್ತಾವನೆ ಶ್ರೀ ಎಂಎಚ್ ನಾಯ್ಕ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿದ್ದಾಪುರ ಎಲ್ಲರಿಗೂ ನಮಸ್ಕಾರ ಕಳೆದ 3 ದಿನಗಳಿಂದ ನಮ್ಮ ಸಿದ್ದಾಪುರ ತಾಲೂಕಿನ ಪ್ರತಿಭಾನ್ವಿತ ಆಯ್ದ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಶಿಬಿರವನ್ನ ಏರ್ಪಡಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಎಲ್ಲ ಗಣ್ಯರೇ ಸಂಪನ್ಮೂಲ ವ್ಯಕ್ತಿಗಳೇ ವೇದಿಕೆಯಲ್ಲಿರುವ ಎಲ್ಲ ವಿವಿಧ ಸಂಘದ ಪದಾಧಿಕಾರಿಗಳೇ ವಿದ್ಯಾರ್ಥಿಗಳೇ ಕಳೆದ 3 ದಿನಗಳಿಂದ ಆಂಗ್ಲ ಮತ್ತು ಕನ್ನಡ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣಾ ಶಿಬಿರವನ್ನು ಮಾಡಬೇಕು ಅಂತ ಅಂದುಕೊಂಡಾಗ ಅದಕ್ಕೆ ಅನೇಕ ಮಹನೀಯರ ಸಹಕಾರ ಮಾರ್ಗದರ್ಶನ ಸಲಹೆ ಎಲ್ಲವುಗಳು ಕೂಡ ಇತ್ತು ಅಂತಹ ಶಿಬಿರಕ್ಕೆ ಬೇಕಾದಂತಹ ಎಲ್ಲ ಸಂಪನ್ಮೂಲಗಳನ್ನು ಅದು ಸ್ಥಳಾವಕಾಶ ಇರಬಹುದು ಹಣಕಾಸು ಇರಬಹುದು ಅದೇ ರೀತಿ ಊಟ ಉಪಚಾರಗಳ ವ್ಯವಸ್ಥೆಗಳು ಇರಬಹುದು ಸಂಪನ್ಮೂಲ ವ್ಯಕ್ತಿಗಳು ಇರಬಹುದು ಮತ್ತೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇರಬಹುದು ಎಲ್ಲವುಗಳು ಕೂಡ ಒಂದು ಸಂಗಮವಾಗುವಂತ ಅವಕಾಶ ದೊರಕಿತು ಇಂತಹ ಒಂದು ಅವಕಾಶ ದೊರಕಿದ್ದನ್ನ ನನ್ನ ಪಾಲಿಗಂತೂ ಅದೊಂದು ಸುಯೋಗ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಅದರ ಒಂದು ಲಾಭ ಬರಬೇಕು ಅಂತ ಹೇಳಿದ್ರೆ ಅದರ ಬೆನಿಫಿಟ್ ಆಗಬೇಕು ಅಂದ್ರೆ ಅದರ ಸೈಂಟಿಟಿ ಅಂತ ಏನ್ ಕರಿತೇವೆ ಅದು ಬರಬೇಕು ಅಂದ್ರೆ ತಾವೆಲ್ಲರೂ ಕೂಡ ಇನ್ನು ಉಳಿದ ಒಂದು 15-20 ದಿನಗಳಲ್ಲಿ ಅತ್ಯುತ್ತಮವಾದಂತಹ ಅಭ್ಯಾಸವನ್ನ ತಾವು ಮಾಡಬೇಕು ಅಂತ ಆಶಿಸ್ತಾ
ಎರಡು ತರಗತಿಗಳಲ್ಲಿ ಇಲ್ಲಿ ಕನ್ನಡ ಮಾಧ್ಯಮ ಮತ್ತು ಅಲ್ಲಿ ಪಕ್ಕದಲ್ಲಿ ಇಂಗ್ಲಿಷ್ ಮಾಧ್ಯಮದ ಎರಡು ತರಗತಿಗಳು ನಡೆದವು. ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಕ್ರಿಯವಾಗಿ ತಾವು ಭಾಗವಹಿಸಿದ್ರಿ, ಸಂಪನ್ಮೂಲ ವ್ಯಕ್ತಿಗಳು ಕೂಡ ಭಾಗವಹಿಸಿದ್ರು. ಎಷ್ಟು ಮಟ್ಟಿಗೆ ತಮಗೆ ಲಾಭ ಆಯಿತು ಅನ್ನುವಂಥದ್ದು ಫಲಿತಾಂಶ ಬಂದ ನಂತರ ಮಾತ್ರ ಗೊತ್ತಾಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ತಮಗೆಲ್ಲ ಲಾಭ ಆಗಿದೆ, ಅನುಕೂಲ ಆಗಿದೆ, ನಿಮ್ಮ ಅನೇಕ ಸಮಸ್ಯೆಗಳು ಬಗೆಹರಿದಿದ್ದಾವೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಇಂತಹ ಒಂದು ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಈ ಎಲ್ಲ ಕಾರ್ಯಚಟುವಟಿಕೆಗಳು ನಡೀಲಿಕ್ಕೆ ಪ್ರಮುಖವಾದಂತಹ ಕಾರಣರಾದಂತಹ ನಮ್ಮ ಕ್ರಿಯೇಟಿವ್ ಕಾಲೇಜಿನ ಸಹಸಂಸ್ಥಾಪಕರಾದಂತಹ ಇವತ್ತಿನ ಮುಖ್ಯ ಅತಿಥಿಗಳು ಆಗಿರುವಂತಹ ಶ್ರೀ ಗಣಪತಿ ಕೆ ಎಸ್ ಸರ್ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಕಳೆದ ಇಡೀ ವರ್ಷ ಕೇವಲ ನಾನು ಒಗ್ಗರಣೆ ಇದ್ದ ಹಾಗೆ ಅಲ್ವಾ ಪಾತ್ರೆಯಾಗಿ ಕೆಲಸ ಮಾಡಿದಂಥವರು ನಮ್ಮ ಜೆ ಎನ್ ಎಕ್ ಸರ್ ಅಂದ್ರೆ ಸುಟ್ಟವಂಥವ್ರು. ಒಗ್ಗರಣೆಯಾಗಿ ಗೊತ್ತಿದೆ ಕಂಪ್ ಅಷ್ಟೇ ಅಲ್ವಾ, ಅದು ಒಗ್ಗರಣೆ ಮಾತ್ರ ಹೆಸರು ಬರ್ತದೆ ಒಗ್ಗರಣೆ ಚೆನ್ನಾಗಿದೆ ಅಂತ, ಪಾತ್ರೆಗೆ ಯಾರು ಹೊಗಳೋದಿಲ್ಲ. ಆದಾಗ್ಯೂ ನಮ್ಮ ಜೆ ಎನ್ ಎಕ್ ಸರ್ ಅವರು ಕಳೆದ 8 ತಿಂಗಳಿಂದ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕೆಲಸ ನಿರ್ವಹಿಸ್ತಾ ನಿಮ್ಮೆಲ್ಲರ ಶಾಲೆಗಳಿಗೆ ಭೇಟಿ ಕೊಡ್ತಾ ನಿಮ್ಮ ಶಿಕ್ಷಕರ ಅಥವಾ ನಿಮ್ಮ ಅನೇಕ ಸಮಸ್ಯೆಗಳನ್ನ ಬಗೆಹರಿಸ್ತಾ ಕೆಲಸ ಮಾಡಿದಂಥವ್ರು. ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ನಮ್ಮ ಸ್ನೇಹಿತರು ಕೂಡ ಹೌದು, ಶ್ರೀ ಜೆ ಎನ್ ಎಕ್ ಸರ್ ಅವರಿಗೆ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಈ ಪ್ರೌಢಶಾಲೆಯ ಈ ಕಾಲೇಜಿನ ಜಾಗವನ್ನ ಊಟ ಉಪಚಾರಕ್ಕೆ ಪ್ರೌಢಶಾಲೆಯನ್ನ ಎಲ್ಲ ವ್ಯವಸ್ಥೆ ಮಾಡಿರುವಂತ 3 ಜನ ಮುಖ್ಯ ಶಿಕ್ಷಕರು ಇದ್ದಾರೆ. ಸೊ ಅದರಲ್ಲಿ ನಮ್ಮ ದೀಕ್ಷಿತ್ ಸರ್ ಕೂಡ ಒಬ್ರು, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಭಾಗವತ್ ಸರ್, ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿಯೂ ಕೆಲಸ ಮಾಡಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಲಸ ಮಾಡಿ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದಂತ ಟಿ ಕೆ ನಾಯ್ಕ ಸರ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಖಾಸಗಿ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಯವರಾದಂತಹ ಲೋಕೇಶ್ ನಾಯ್ಕ ಸರ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಅನುಪಸ್ಥಿತಿಯಲ್ಲಿ ಕೆಲಸವನ್ನ ಮಾಡಿದಂಥವ್ರು ಬಹಳ ಜನ ಇದ್ದಾರೆ, ಅದರಲ್ಲಿ ಪ್ರಮುಖವಾಗಿ ನಮ್ಮ ಚೈತನ್ಯ ಕುಮಾರ್ ಮತ್ತು ನಮ್ಮ ಮಹೇಶ್ ಹೆಗಡೆ ಅವ್ರನ್ನ ನಾನು ಹೆಸರಿಸಲೇಬೇಕು. ಅವರು ಕೂಡ ನಮ್ಮೊಟ್ಟಿಗೆ ನನಗಿಂತ ಚೆನ್ನಾಗಿ ಈ ಶಿಬಿರ ನಡೆಸಲಿಕ್ಕೆ ಕಾರಣರಾಗಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಚೇತನ ಕಾಲೇಜಿನ ಸಿಬ್ಬಂದಿ ವರ್ಗದವರು, ಅನೇಕ ಜನ ಸಂಪನ್ಮೂಲ ವ್ಯಕ್ತಿಗಳು, ನಮ್ಮ ಬಿ ಆರ್ ಪಿಗಳು ಮತ್ತು ಈ ಶಾಲೆಯ ಶಿಕ್ಷಕರು ಇದ್ದೀರಿ, ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ವ್ಯವಸ್ಥಾಪಕರಾಗಿ ಅತ್ಯಂತ ಶಿಸ್ತುಬದ್ಧವಾಗಿ ನಡೀಲಿಕ್ಕೆ ಕಾರಣರಾದಂತ ನಮ್ಮ ಕ್ರಿಯೇಟಿವ್ ಕಾಲೇಜಿನ 2 ಜನ ಇದ್ದಾರೆ, ನಮ್ಮ ಸರ್ ನಿಶಾನ್ ಗೌಡ ಸರ್ ಮತ್ತು ನಮ್ಮ ಇವರಿಗೆ ಪ್ರವೀಣ್ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ಉಪಸ್ಥಿತರುವಂತ ತಮ್ಮೆಲ್ಲ ನಮ್ಮ ಪ್ರೇರಣಾ ಶಿಬಿರದ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಧನ್ಯವಾದಗಳು. ಇದೀಗ 3 ದಿನಗಳಿಂದ ನಡೆದಿರುವಂತಹ SSLC ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಆಗಿರುವಂತಹ ವಿಷಯ ತರಬೇತಿಯ ಆಧಾರದ ಮೇಲೆ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಥಮ್ ಭಟ್ ಅಂತ. ನಾನು ಇಲ್ಲೇ SV ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಕಲಿತಾ ಇದ್ದೀನಿ. 3 ದಿನಗಳ ಕಾಲ ಈ ಪ್ರೇರಣಾ ಶಿಬಿರ ನಡೀತು. 3 ದಿನಗಳು ಕೂಡ ನಮ್ಗೆ ಬಹಳ ಉಪಯೋಗ ಆಯ್ತು. ನಾವು ಕಲ್ತಿರುವಂತ ವಿಷಯಗಳನ್ನ ಇನ್ನೂ ಚೆನ್ನಾಗಿ ಕಲ್ತ್ಕೊಳ್ಳೋದಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ರು. ಹಾಗೆ ನಾವು ಕಲಿದೆ ಇರುವಂತ ಇನ್ನು ಹಲವಾರು ವಿಷಯಗಳನ್ನು ಕೂಡ ಇಲ್ಲಿ ನಮ್ಗೆ ಹೇಳ್ಕೊಟ್ರು. ಸೊ ಹಾಗಾಗಿ ನಮ್ಗೆ ತುಂಬಾ ಯೂಸ್ಫುಲ್ ಆಗಿತ್ತು ಈ 3 ದಿನ. ಹಾಗೆ ಇಲ್ಲಿ ಬಂದಿರುವಂತ ಎಲ್ಲ ಟೀಚರ್ಸ್ಗಳು, ರಿಸೋರ್ಸ್ ಪರ್ಸನ್ಗಳು ಹಾಗೂ ಆಫೀಸರ್ಸ್ಗಳು, ಎಸ್ಪೆಷಲಿ ಮಹೇಶ್ ಹೆಗ್ಡೆ ಸರ್ ಮತ್ತು ಚೇತನ್ ಕುಮಾರ್ ಸರ್, ಅವರಿಗೆಲ್ಲ ನಾನು ಫಸ್ಟ್ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಅವರಿಲ್ಲ ಆಗಿತ್ತು ಅಂತಂದ್ರೆ ಇವತ್ತು ಈ ಕಾರ್ಯಕ್ರಮ ಇಷ್ಟು ಸಕ್ಸಸ್ಫುಲ್ ಆಗಿ ನಡೆದಿತ್ತ ಅಂತ ಹೇಳೋದಿಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್. ಅಂಡ್ 3 ದಿನಗಳು ನಡೆದಂತ ಈ ಶಿಬಿರ
100% ಯೂಸ್ಫುಲ್ ಆಗಿತ್ತು. ಯಾವುದು ನಮ್ಗೆ ನಿರಾಶೆ ಅಂತ ಏನು ಮಾಡಿಲ್ಲ, ಎಲ್ಲದೂ ಕೂಡ ಸೂಪರ್ ಆಗಿತ್ತು. ಹಾಗೂ ನಾವು ಹೊಸ ವಿಷಯಗಳನ್ನ ಕಲ್ತ್ಕೊಂಡ್ವಿ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್. ಹಾಗೆ ಎಲ್ಲರಿಗೂ 10th ಎಕ್ಸಾಮಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲರಿಗೂ ಗುಡ್ ಈವ್ನಿಂಗ್ ಅಂಡ್ ಆಲ್ ದ ಬೆಸ್ಟ್ ಫಾರ್ 10th ಎಕ್ಸಾಮ್ ಫಸ್ಟ್ ಹೇಳ್ಬೇಕು ಅಂದ್ರೆ. ಅಂಡ್ ಸೆಕೆಂಡರಿ ಏನಂದ್ರೆ, ಈ ಪ್ರೇರಣಾ ಶಿಬಿರ ಮಾಡಿರೋದೇ ಒಂದು ಎರಡು ಮಾರ್ಕ್ಸ್ ನಾವು ಕಳ್ಕೊತಿದೀವಿ ಅಂತ. ಆ ಒಂದು ಎರಡು ಮಾರ್ಕ್ಸ್ ನ ನಾವು ಹೇಗ್ ಪಡ್ಕೋಬೇಕು ಅಂತ ಇಲ್ಲಿ ಬಂದಿರೋ ಎಲ್ಲಾ ಶಿಕ್ಷಕರು ಹೇಳಿದ್ದಾರೆ. ಅದಕ್ಕೆ ನಾನು ತುಂಬಾ ಥ್ಯಾಂಕ್ ಯು ಅಂತ ಹೇಳಕ್ ಹೇಳ್ತೀನಿ. ಯಾಕೆ ಅಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ಗೂ ಇಲ್ಲಿ ಬಂದಿರೋ ಸ್ಟೂಡೆಂಟ್ಸ್ಗೆ ಹಾಫ್ ಮಾರ್ಕ್ಸ್ ಒನ್ ಮಾರ್ಕ್ಸ್ ಅಂತ ಕಳ್ಕೊಂಡಿದ್ದೀರಾ, ಆತರ ಕಳ್ಕೋಬೇಡಿ. ಅಂಡ್ ಇಲ್ಲಿ ಬಂದಿರೋ ಶಿಕ್ಷಕರಿಂದ ಎಲ್ಲರೂ ಯೂಸ್ ಅನ್ನ ಪಡ್ಕೊಳ್ಳಿ ಮತ್ತೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಇಲ್ಲಿ ಬಂದಿರೋ ಎಲ್ಲಾ ಶಿಕ್ಷಕರಿಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ನಮ್ಗೆ ಎಕ್ಸಾಮ್ಗೆ ಹೇಗ್ ಬರಿಬೇಕು ಮತ್ತು ಆ ಬರೆಯೋ ಪ್ಯಾಟರ್ನ್ ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಎನ್ ಶರಣ ಅಂತ. ನಾನು ಸಿದ್ಧಿವಿನಾಯಕ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಲ್ಲಿ ಓದ್ತಾ ಇದ್ದೀನಿ. ಇಲ್ಲಿ ಬಂದಿರೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಟಾಪರ್ಸ್ ಆಗಿ ಬಂದಿದ್ದಾರೆ. ಜೊತೆಗೆ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುವ ಪ್ರತಿಯೊಂದು ವಿಷಯಗಳ ಬಗ್ಗೆ, ಜೊತೆಗೆ ಅವರು ಯಾವ ತಪ್ಪನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಗುರುತಿಸಿ ಇಲ್ಲಿ ನಮ್ಗೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ ನಾವು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಗೆ ಇಲ್ಲಿ ಈ ಸಂಸ್ಥೆ ಕ್ರಿಯೇಟಿವ್ ಸಂಸ್ಥೆ ತುಂಬಾ ಹೆಲ್ಪ್ಫುಲ್ ಆಗಿ, ಜೊತೆಗೆ ನಮ್ಮ ಬಿಒ ಸರ್ ಆಗಿರ್ಬೋದು ಆಫೀಸ್ ಇಂದ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಜೊತೆಗೆ ನಮ್ಗಿಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳಿರೋದಂದ್ರೆ ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ, ಜೊತೆಗೆ ನಾವಿಲ್ಲಿ ಮಾಡ್ತಿರುವಂತ ಪ್ರತಿಯೊಂದು ಅಭ್ಯಾಸ ಕೂಡ ನಮ್ಗೆ ಎಷ್ಟು ಫ್ರೂಟ್ಫುಲ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಅದನ್ನ ನಾವು ನಮ್ಮ ಆನ್ಯುವಲ್ ಎಕ್ಸಾಮ್ ನಲ್ಲಿ ತೋರಿಸ್ಬೇಕು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಎಲ್ಲರಿಗೂ. ಈ ಮೂರು ದಿನದ ಪ್ರೇರಣಾ ಶಿಬಿರ ತುಂಬಾ ಅದ್ಭುತವಾಗಿ ನಡೀತು. ಇದು ನಮಗೆ ನಾವು ಎಕ್ಸಾಮ್ ಅಲ್ಲಿ ಯಾವ ರೀತಿಲಿ ಬರೀಬೇಕು ಹೇಳ್ಕೊಟ್ರು. ನಾವು ಪ್ರತಿ ಸುತ್ತು ಬರೀತೀವಿ, ಆದ್ರೆ ಎಲ್ಲರೂ ಒಂದ್ ಮಾರ್ಕ್ಸ್ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ. ನಮ್ಗೆ ಯಾಕೆ ಹೇಳಿ ಗೊತ್ತಾಗ್ತಿರ್ಲಿಲ್ಲ, ಅದ್ ಯಾಕೆ ಹೇಳ್ಕೊಟ್ಟು ಮತ್ತೆ ಅದನ್ನ ನಾವ್ ಹೇಗೆ ಸರಿ ಮಾಡಿ ಬರಬೇಕು ಹೇಳೋದ್ ಹೇಳ್ಕೊಟ್ರು. ಇದ್ರಿಂದ ನಮ್ಗೂ ಯೂಸ್ಫುಲ್ ಆಯ್ತು. ಮ್ಯಾಥ್ಸಿನ ಕೆಲವೊಂದು ಟ್ರಿಕ್ಕು, ಸೈನ್ಸಿನ ಕೆಲವೊಂದು ಟ್ರಿಕ್ಕು, ಹೀಗೆ ನಾವು ಅದನ್ನ ಹ್ಯಾಂಗ್ ಬರಬೇಕು ಅನ್ನೋ ಒಂದು ಟ್ರಿಕ್ಸ್ ಹೇಳ್ಕೊಟ್ರು. ಇದ್ರ ಮೂಲಕ ನಮ್ಗೆ ಹೇಗ್ ಔಟ್ ಆಫ್ ಔಟ್ ತೆಗಿಬೇಕು, ಹೇಗ್ ಒಂದು ರ್ಯಾಂಕ್ ಪಡಿಬೇಕು ಅನ್ನೋದು ಹೇಳ್ಕೊಟ್ರು. ಇದು ನಮ್ಗೆ ತುಂಬಾ ಅದ್ಭುತ ಒಂದು ಯೂಸ್ಫುಲ್ ಆಗುತ್ತೆ. ಇನ್ನು ಈ 10th ಎಕ್ಸಾಮ್ ಬರೀತಿರೋ ಎಲ್ಲರಿಗೂ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು. ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೀಗ ಮುಖ್ಯ ಅತಿಥಿಗಳು ಶ್ರೀ ಗಣಪತಿ ಕೆಎಸ್, ಸಹ ಸಂಸ್ಥಾಪಕರು ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಕಾರ್ಕಳ, ಇವರ ಮಾತಿಗಾಗಿ ಈಗ ಈ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ಜಾಸ್ತಿ ಮಾತಾಡೋದಿಲ್ಲ ಮಕ್ಕಳೇ, ಯಾಕೆಂದ್ರೆ ಎಲ್ಲರೂ ಸಹಿತ ನೀನ್ ಮನೆ ಹೋಗ್ಬೇಕು ಆ ತರದ ಒಂದು ಈಗರ್ ಮೂಮೆಂಟ್ ಅಲ್ಲಿ ಇದ್ದೀರಾ. ಹಾಗೆ ನಾಲ್ಕು ಮಾತನ್ನ ಆಡ್ಬೇಕು ಅಂತ ಇಚ್ಛೆ ಇಟ್ಕೊಂಡು ಮಾತಾಡ್ತೀನಿ. ಸೊ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಆಹ್ವಾನಿತ ಗೌರವಾನ್ವಿತ ವ್ಯಕ್ತಿಗಳೇ, ವೇದಿಕೆ ಮುಂಭಾಗದಲ್ಲಿ ಆಸನ ಆಗಿರ್ತಕ್ಕಂತ ಎಲ್ಲ ಶಿಬಿರಾರ್ಥಿ ವಿದ್ಯಾರ್ಥಿಗಳೇ, ಮತ್ತೆ ಬೇರೆ ಬೇರೆ ಸ್ಕೂಲಿಂದ ಬಂದಂತ ಪ್ರಾಧ್ಯಾಪಕರು ಮತ್ತು ಪ್ರಾಧ್ಯಾಪಕೇತರಂದದವರೆ, ಇವತ್ತಿನ ದಿವಸ ನಾವು ಶಾಲಾ ಶಿಕ್ಷಣ ಇಲಾಖೆ ಸಿರಿಸಿ ಶೈಕ್ಷಣಿಕ ಜಿಲ್ಲೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯ ಸಿದ್ದಾಪುರ ಹಾಗೂ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು ಕಾರ್ಕಳ ಇದರ ಸಹಯೋಗದ ಒಂದು ಪ್ರೇರಣಾ ಶಿಬಿರ 2024 ಕಾರ್ಯಕ್ರಮದಲ್ಲಿ ನಾವು ನೀವು ಎಲ್ಲರೂ ಸಹಿತ ಭಾಗಿಯಾಗಿದ್ದೇವೆ. ಇನ್ನೇನು ಕೊನೆಯ ಹಂತದಲ್ಲಿ ನಾವೆಲ್ಲರೂ ಸಹಿತ ಇದ್ದೇವೆ. 5ನೇ ತಾರೀಕಿನಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ದಿವಸಕ್ಕೆ 5 ಸೆಷನ್ಗಳ ಕಾರ್ಯಾಲಯ, ಹಾಗೆ 2 ವಿಭಾಗದಲ್ಲಿ ಒಂದು ಕನ್ನಡ ಮತ್ತೆ ಇಂಗ್ಲಿಷ್ ವಿಭಾಗದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಮತ್ತೆ ತುಂಬಾ ಚಂದ ರೀತಿಯಲ್ಲಿ ನೀವು ಯುಟಿಲೈಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಕೊಂಡು ನಾನೊಂದು ಇಷ್ಟಪಡ್ತೇನೆ. ಒಂದು 2 ವಿಚಾರವನ್ನ ನಾನು ಹೇಳಬಲ್ಲೆ. ಈ ಪ್ರೇರಣಾ ಶಿಬಿರ ಇದೇನು ಹೊಸ್ತಲ್ಲ ನನಗೆ, ಇದು ನಡೆಸ್ತಾ ಇರೋದು 5ನೇ ಬಾರಿ ಪ್ರೇರಣಾ ಶಿಬಿರವನ್ನ. ಮಕ್ಕಳೇ ಒಂದು ವಿಚಾರ ಗೊತ್ತಿರಲಿ, ಈ ಪ್ರೇರಣಾ ಶಿಬಿರ ಕೇವಲ ಸಿರಿಸಿಯಲ್ಲಿ ಮಾತ್ರ ನಡೀತಾ ಇತ್ತು. 2012-13 ಇಸಿಯಲ್ಲಿ ಸ್ಟಾರ್ಟ್ ಆದಂತ ಕಾರ್ಯಕ್ರಮ, ಇದ್ಯಾವುದು ಹೊಸ ಕಾರ್ಯಕ್ರಮ ಅಲ್ಲ. ಆದ್ರೆ ಸಿದ್ದಾಪುರ ತಾಲೂಕಿಗೆ ಇದು ಹೊಸ ಕಾರ್ಯಕ್ರಮ. 2016, 2017, 2019
ಮೂರು ವರ್ಷ ಹಾಗೆ 2024 ಕಾರ್ಯಕ್ರಮವನ್ನು ನಾವು ನಡೆಸಿಕೊಟ್ಟಿದ್ವಿ. ಈ ಸಿದ್ದಾಪುರದಲ್ಲಿ ನಡೆಸಿಕೊಡ್ತಾ ಇರೋದು ಫಸ್ಟ್ ಟೈಮ್. ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಜಿ ಐ ನಾಯಕರು ಮತ್ತೆ ಎಂ ಎಚ್ ನಾಯಕರಿಗೆ ನೀವು ಆಕ್ಚುಲಿ ಗ್ರೇಟ್ಫುಲ್ ಆಗಿರ್ಬೇಕು. ಯಾಕೆಂದ್ರೆ ಸಿರಿಸಿಯಲ್ಲಿ ಏನ್ ಕಾರ್ಯಕ್ರಮ ನಡೀತಿತ್ತಲ್ಲ, ಕೇವಲ 250-280 ವಿದ್ಯಾರ್ಥಿಗಳು ಮಾತ್ರ ಅಲ್ಲಿ ಅವಕಾಶ ಸಿಗ್ತಾ ಇತ್ತು. ಅದು ಶೈಕ್ಷಣಿಕ ಸಿರಿಸಿಯ ಡಿಸ್ಟಿಕ್ಗೆ. ನೋಡಿ, ಎಂ ಎಸ್ ನಾಯಕರು ಅವರ ಟೀಮ್, ನಾನು ಅವ್ರ ಹೆಸರು ಮಾತ್ರ ಬಳಸ್ತೀನಿ ಅಷ್ಟೇ, ಯಾಕಂದ್ರೆ ಎಲ್ಲರೂ ನಂಗೆ ಪರಿಚಯ ಇಲ್ಲ. ಅವರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ನಿಮ್ಮ ಈ ಸಿದ್ದಾಪುರ ತಾಲೂಕಿಗೂ ಸಹಿತ ಬಂದಿದೆ. ನೋಡಿ, ಇಲ್ಲಿ ಹೆಚ್ಚು ಕಡಿಮೆ ಅವ್ರು ಮಾತಾಡಬೇಕಂತ ಹೇಳಿದ್ರು 120 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಅಂತ ಹೇಳ್ಕೊಂಡು. ಅದೇ ನೀವು ಸಿರ್ಸಿಯಲ್ಲಿ ಭಾಗವಹಿಸಿದ್ರೆ ಕೇವಲ ಹಾರ್ಲಿ ಸಿದ್ದಾಪುರ ತಾಲೂಕಿಂದ 20-25 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಸಿಗ್ತಾ ಇತ್ತು. ಬಟ್ ಇಲ್ಲ, ಹಾಗಲ್ಲ, ಸಿದ್ದಾಪುರ ತಾಲೂಕು 120 ವಿದ್ಯಾರ್ಥಿಗಳಿಗೆ ಅವಕಾಶ ಸಿಕ್ಕಿದೆ. ಈ ಒಂದು ಪ್ರೇರಣಾ ಶಿಬಿರವನ್ನ ತಾವೆಲ್ಲರೂ ಸಹಿತ ಯುಟಿಲೈಸ್ ಮಾಡ್ಕೊಳ್ಬೇಕು. ಈಗ ನಿಮ್ಗೆ ಅನ್ಸುತ್ತೆ ಇದೇನಪ್ಪ ತುಂಬಾ ಹೇಳಿದ್ದನ್ನೇ ಹೇಳ್ತಾರೆ ಎಲ್ಲಾ ಟೀಚರ್ಸ್ಗಳು, ಆಲ್ರೆಡಿ ಎಲ್ಲಾ ಟೀಚರ್ಸ್ಗಳು ನಮ್ಮ ಕ್ಲಾಸಲ್ಲಿ ಮಾಡಿದ್ದಾರೆ, ಇದೇನು ಅಂತ ಬೆನಿಫಿಟ್ ಅಂತ ನೀವು ಅನ್ಕೋತೀರಾ. ಆದರೆ ಈ ಒಂದು ಪ್ರೇರಣಾ ಶಿಬಿರವನ್ನ ಬೆನಿಫಿಟ್ ತಗೊಂಡಂತ ವಿದ್ಯಾರ್ಥಿಗಳನ್ನ ನಾನು ಸುಮಾರು 4-5 ವರ್ಷಗಳ ಕಾಲ ನೋಡಿದ್ದೀನಿ. ಫಸ್ಟ್ ಟೈಮ್ 2016 ಏನು ಲಯನ್ಸ್ ಸ್ಕೂಲ್ ಅಲ್ಲಿ ಆಗಿತ್ತಲ್ಲ ಪ್ರೇರಣಾ ಶಿಬಿರ, ಅದೇ ವರ್ಷ ಅದೇ ಸ್ಕೂಲಿನ ಒಂದು ವಿದ್ಯಾರ್ಥಿ, ಹೆಸರು ಹೇಳೋದಿಲ್ಲ, ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂತು. ಆ ವಿದ್ಯಾರ್ಥಿ ನೆಕ್ಸ್ಟ್ ಯಾವುದೋ ಒಂದು ಪ್ರೆಸ್ಟೀಜಿಯಸ್ ಕಾಲೇಜ್ ಅಲ್ಲಿ ಪಿ ಯು ಸೈನ್ಸ್ ಅನ್ನ ಮಾಡಿ IIT ಬಾಂಬೆಯಲ್ಲಿ ಅವರ ಗ್ರಾಜ್ಯುಯೇಷನ್ ಡಿಗ್ರಿ ಮಾಡಿ ಈಗ ಉನ್ನತ ಸಂಸ್ಥೆಯಲ್ಲಿ ಒಂದು ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಇದು ಪ್ರೇರಣಾ ಶಿಬಿರ ಕೊಟ್ಟಿರುವಂತಹ ಒಂದು ವ್ಯವಸ್ಥೆ. ಎಷ್ಟೋ ಜನ ಹೇಳ್ತಾರೆ ಯಾಕಪ್ಪ ಈ ಕ್ರಿಯೇಟಿವ್ ಪ್ರೇರಣಾ ಶಿಬಿರಕ್ಕೆ ಇದ್ ಮಾಡ್ತಾರೆ. ಮೋಸ್ಟ್ಲಿ ಇದರಿಂದ ಏನಾದ್ರು ಬೆನಿಫಿಟ್ ಇರ್ಬೋದು ಅವರಿಗೆ, ಅಡ್ಮಿಷನ್ಸ್ ವಿಚಾರದಲ್ಲಿ ಬೆನಿಫಿಟ್ ಇರ್ಬೋದು. ಮಕ್ಕಳೇ, ಇದರಿಂದ ಯಾವುದೇ ಬೆನಿಫಿಟ್ ಗಳನ್ನು ಕ್ರಿಯೇಟಿವ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಯೋಚನೆ ಮಾಡಿ, ಈ ಒಂದು ಮಾರ್ಚ್ ಇನ್ನೇನು 10-15 ದಿವಸದಲ್ಲಿ ಎಕ್ಸಾಮಿನೇಷನ್ಸ್ ಬರುತ್ತೆ. ಯಾಕೆ ಪ್ರೇರಣಾ ಶಿಬಿರ ಮಾಡಿದ್ರು? ಇದರ ಉದ್ದೇಶ ಏನಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಸಣ್ಣ ಪುಟ್ಟ ವಿಚಾರದಲ್ಲಿ ಲೋಪದೋಷವನ್ನು ಎಕ್ಸಾಮಿನೇಷನ್ಸ್ ಅಲ್ಲಿ ಮಾಡ್ಕೋತಾರೆ. ಆ ಲೋಪದೋಷಗಳನ್ನ ನೀವೆಲ್ಲ ಸರಿ ಮಾಡ್ಕೊಳ್ಬೇಕು. ಬರಂತ ಎಕ್ಸಾಮಿನೇಷನ್ಸ್ ಅಲ್ಲಿ ಎಲ್ಲರೂ ಸಹಿತ 625 out of 625 ಟ್ರೈ ಮಾಡಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡು ಈ ಪ್ರೇರಣಾ ಶಿಬಿರವನ್ನ ಕೊನೆಯ ಕಾಲದಲ್ಲಿ ಮಾಡಿರೋಂಥದ್ದು. ನನ್ನ ಪ್ರಕಾರ ಇದರಲ್ಲಿ ಒಂದಿಷ್ಟು ಜನ ಮಕ್ಕಳುಗಳು ಸಿರಿಸಿಯ ಪ್ರೇರಣಾ ಶಿಬಿರದಲ್ಲಿ ಭಾಗವಹಿಸಿದ್ರೆ ಅಂತ ಅಂದ್ಕೊಡ್ತೇನೆ. ನಂಗೆ ಯಾರು ನೀವು ನೆನಪಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋಂಥದ್ದು, ಅಲ್ಲಿ ಆಗಿರೋಂಥದ್ದು ವೇನ್ ಡಿಫ್ರೆಂಟ್, ಇಲ್ಲಿ ಆಗಿರೋಂಥದ್ದು ವೇನ್ ಡಿಫ್ರೆಂಟ್. ಯಾಕೆಂದ್ರೆ ನಿಮ್ಗೆ 4 ಗಂಟೆ ಆದ ಕೂಡ ಪಾಪ ತುಂಬಾ ದೂರ ದೂರ ವಿದ್ಯಾರ್ಥಿಗಳು ಇರ್ತಾರೆ, ಮನೆ ಹೋಗ್ಲೇಬೇಕು. ಆದ್ರೆ ಸಿರಿಸಿಯಲ್ಲಿ ಆಗಿರುವಂತಹ ಪ್ರೋಗ್ರಾಮ್ ಅಲ್ಲೇ 1 ವಾರಗಳ ಕಾಲ ಮಕ್ಕಳುಗಳು ಇದ್ದು ಸ್ಟಡಿ ಅವರ್ ಮಾಡ್ತಿದ್ವಿ. ಪ್ರತಿಯೊಂದು ದಿವಸಗಳ ಸಹಿತ ಡೌಟ್ ಕ್ಲಾರಿಫಿಕೇಶನ್ ಸೆಷನ್, ಮತ್ತೆ ಏನು ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಟೀಚರ್ಸ್ ಗಳು ಬಂದು ಟೀಚ್ ಮಾಡಿದ್ದಾರೆ. ಇಲ್ಲೂ ಸಹಿತ ಆ ವ್ಯವಸ್ಥೆಯನ್ನ ಈ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ ನಮ್ಮ ಎಂ ಎಚ್ ನಾಯಕರು ಅವರ ಬಳಗದವರು ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅವರಿಗೆ ನೀವೆಲ್ಲರೂ ಸಹಿತ ಗ್ರಾಟಿಟ್ಯೂಡ್ ಅನ್ನ ತೋರಿಸ್ಬೇಕು. ಮಕ್ಕಳೇ, ಮತ್ತೆ ಈ ಒಂದು ಪ್ರೇರಣಾ ಶಿಬಿರದ ಇನ್ನೊಂದು ಉದ್ದೇಶ ಏನಂತಂದ್ರೆ, ಇಲ್ಲಿ ಅಟೆಂಡ್ ಆದ ವಿದ್ಯಾರ್ಥಿಗಳು SSLC ಎಕ್ಸಾಮಿನೇಷನ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಅದಾದ ನಂತರ ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ PU ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಳ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಈ ಒಂದು ಪ್ರೇರಣಾ ಶಿಬಿರ ಮಾಡ್ತಾ ಇರೋದು. ಇನ್ನೊಂದು ಉದ್ದೇಶ ಏನಂತಂದ್ರೆ, ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ PUC ಅಂದ್ರೆ ಹೇಗೆ ಅಂದ್ರೆ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಮಾತ್ರ, ಬೇರೆ ಯಾವುದು ಗೊತ್ತಿರೋದಿಲ್ಲ. ಸೈನ್ಸ್ ಅಲ್ಲಿ ಎಷ್ಟೆಲ್ಲ ಕಾಂಬಿನೇಷನ್ಸ್ ಬರುತ್ತೆ, PCMB ಬರುತ್ತೆ, PCMC ಬರುತ್ತೆ, PCMS ಬರುತ್ತೆ, PCME ಬರುತ್ತೆ, ನಮ್ಗೆ ಗೊತ್ತಿರೋದು ಯಾವುದು, ಓನ್ಲಿ PCMB PCMC ಮಾತ್ರ. ಕಾಮರ್ಸ್ ಅಲ್ಲೂ ಸಹಿತ ತುಂಬಾ ಡಿಫ್ರೆಂಟ್ ಸ್ಪೆಷಲೈಸೇಷನ್ ಸಬ್ಜೆಕ್ಟ್ ಬರುತ್ತೆ, EBSE ಬರುತ್ತೆ, EBS ಬರುತ್ತೆ, ನಮ್ಗೆ ಗೊತ್ತಿರೋದು ಕೇವಲ HEPS ಮಾತ್ರಗಳು. ಅದ್ರ ಬಗ್ಗೆ ಮತ್ತೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಈ ಒಂದು ವಿಚಾರದ ಬಗ್ಗೂ ಸಹಿತ ನಿಮ್ಗೆಲ್ಲರಿಗೂ ಸಹಿತ ಏನು ವಿಚಾರವನ್ನು ತಿಳಿಸ್ಬೇಕು ಅಂತ ಕಾರಣಕ್ಕೋಸ್ಕರ ಈ ಒಂದು ಪ್ರೇರಣಾ ಶಿಬಿರವನ್ನ ಮಾಡಿರುವಂತದ್ದು. ಮಕ್ಕಳೇ, ಈ ಪ್ರೇರಣಾ ಶಿಬಿರದ ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನ ಏನು ಇಲ್ಲಿ ಬಂದಂತ ಗೆಸ್ಟ್ ಟೀಚರ್ಸ್ ಗಳು ಹೇಳಿದ್ದಾರೆ ನೋಡಿ, ಅದ ಪಾಯಿಂಟ್ ಅನ್ನ ನೀವು ಸಹಿತ ಅಡಾಪ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅವರಿಗೂ ಸಹಿತ ಈ ವಿಚಾರವನ್ನ ತಿಳಿಸಿ
ಪ್ರತಿಯೊಬ್ಬರೂ ಸಹಿತ ಈ ಪ್ರೇರಣಾ ಶಿಬಿರವನ್ನ ಯೂಸ್ ಮಾಡ್ಕೊಳ್ಬೇಕು. ಮತ್ತೆ ಮುಂದಿನ ವರ್ಷವೂ ಸಹಿತ ಈ ರೀತಿಯಾದಂತಹ ಪ್ರೇರಣಾ ಶಿಬಿರಗಳು, ಇದೊಂದು ಟ್ರಯಲ್, ಎಂ ಎಚ್ ನಾಯ್ಕರು ಮಾಡಿದಂತ ಒಂದು ಟ್ರಯಲ್. ಎಷ್ಟು ಚಂದ ರೀತಿಯಲ್ಲಿ ಸಕ್ಸಸ್ ಆಯ್ತು ನೋಡಿ, ಇಷ್ಟು ವರ್ಷ 2012 ಟಿಲ್ 2024 ತನಕ ಕೇವಲ ಸಿರ್ಸಿಯಲ್ಲಿ ಮಾಡ್ತಾ ಆಯ್ತು. ಯಾರು ಸಹಿತ ಅದ್ರ ಬಗ್ಗೆ ಇನ್ನೊಂದು ತಾಲೂಕಲ್ಲಿ ಮಾಡಬೇಕು ಅಂತ ಮುಂದೆ ಬಂದಿಲ್ಲ. ಆದ್ರೆ ಇವರು ಜಸ್ಟ್ ಏನು ಚಾರ್ಜ್ ತಗೊಂಡು ಒಂದು ತಿಂಗಳು 15 ದಿವಸದಲ್ಲಿ ಇವರು ವರ್ಕೌಟ್ ಮಾಡಿ, ಹಾಗೆ ಜೆ ನಾಯ್ಕರು ಸಹಿತ ವರ್ಕೌಟ್ ಮಾಡಿ ಇದೆಲ್ಲ ಒಂದು ಮಕ್ಕಳಿಗೆ ಹೆಲ್ಪ್ ಆಗ್ಬೇಕು. ಪ್ರತಿ ವರ್ಷ ಸಹಿತ ಒಂದು ರಿಸಲ್ಟ್ ಅನ್ನ ಅನಾಲಿಸಿಸ್ ತೆಗೆದ್ರೆ ಸಿದ್ದಾಪುರದ ಮಕ್ಕಳು ಟಾಪ್ ಇರ್ತಾರೆ ಸಿರ್ಸಿ ಶೈಕ್ಷಣಿಕ ಡಿಸ್ಟಿಕ್ಟ್, ಸಿರ್ಸಿ ಶೈಕ್ಷಣಿಕ ಡಿಸ್ಟಿಕ್ಗೆ. ಹಾಗೆ ಈ ವರ್ಷನೂ ಸಹಿತ ಏನು ಸಿರ್ಸಿ ಶೈಕ್ಷಣಿಕ ಡಿಸ್ಟಿಕ್ಗೆ ಸಿದ್ದಾಪುರದ ಮಕ್ಕಳೇ ಟಾಪ್ ಬರಬೇಕು ಅಂತ ಹೇಳ್ಕೊಂಡು ಅವರ ಇಂಟೆನ್ಷನ್ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿರೋದು. ಇದೇ ಭಾಗದ ಎಷ್ಟೋ ಜನ ವಿದ್ಯಾರ್ಥಿಗಳು ನನ್ನ ಸ್ಟೂಡೆಂಟ್ಗಳಿದ್ದಾರೆ, ಇದೇ ಸ್ಕೂಲಿನ ಸ್ಟೂಡೆಂಟ್ಗಳು ಸಹಿತ ನಾನು ವರ್ಕ್ ಮಾಡಂತ ಸಂಸ್ಥೆಯಲ್ಲಿ ವಿಘ್ನೇಶ್ ನಾಯಕ್ ಅಂತೇಳಿ ಈ ಒಂದು ಸ್ಕೂಲಿನ ವಿಘ್ನೇಶ್ ನಾಯಕ್ ಅಂತ ಒಂದು ಸ್ಟೂಡೆಂಟ್ ಐ ಐ ಟಿ ಬಾಂಬೆಯಲ್ಲಿ ಈಗ ಪ್ರೆಸೆಂಟ್ ಸ್ಟಡಿ ಮಾಡ್ತಾ ಇದ್ದೆ. ತುಂಬಾ ಖುಷಿ ಆಗುತ್ತೆ, ಎಷ್ಟೋ ಜನ ವಿದ್ಯಾರ್ಥಿಗಳು ಐ ಐ ಟಿ ಏನು ಕೋರ್ಸ್ ಮಾಡ್ತಾ ಇದ್ದಾರೆ, ಕೆಲವೊಬ್ರು ಎಂ ಬಿ ಬಿ ಎಸ್ ಮಾಡ್ತಾ ಇದ್ದಾರೆ, ಕೆಲವೊಬ್ರು ಎಂ ಬಿ ಬಿ ಎಸ್ ಕಂಪ್ಲೀಟ್ ಮಾಡಿ ಎಂ ಡಿ ಅನ್ನು ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಅನ್ಸುತ್ತೆ, ಯಾಕಂದ್ರೆ ಈ ವರ್ಷದ ಕ್ರಿಯೇಟಿವ್ ರಿಸಲ್ಟ್ ಅನ್ನು ಸಹಿತ ಉತ್ತರ ಕನ್ನಡ ವಿದ್ಯಾರ್ಥಿನೇ ನಮ್ಮಲ್ಲಿ ಟಾಪರ್ ಬಂದಿರೋ ಅಂತ ಹೇಳ ಖುಷಿ ಆಗುತ್ತೆ. ಯಾಕೆ ನಿಮ್ಮ ಎದುರುಗಡೆ ನೀವು ಸಹಿತ ಆ ರೀತಿಯಲ್ಲಿ ಮುಂದೆ ಬರುವಂತ ದಿವಸ ನೀವು ಸಹಿತ ಟಾಪರ್ಸ್ ಗಳಾಗಿ ಬರಬೇಕು ಅನ್ನೋದು. ಮಕ್ಕಳೇ, ಕೆಲವೊಂದು ವಿಚಾರವನ್ನು ಏನಂತಂದ್ರೆ ನಮ್ ಕೆಲವೊಬ್ರು ಹೇಳ್ತಾರೆ ಕ್ರಿಯೇಟಿವ್ ಅಂದ್ರೆ ಸ್ವಲ್ಪ ದುಡ್ಡಿದಂತ ಮಕ್ಕಳಿಗೆ ಮಾತ್ರ ಜಾಯ್ನ್ ಆಗೋದಂತ ಹೇಳ್ಕೊಂಡು, ಹಾಗೆ ಯಾವತ್ತೂ ಇಲ್ಲ ಮಕ್ಕಳೇ. ನಮ್ಮ ಸಂಸ್ಥೆಯಲ್ಲಿ ದುಡ್ಡಿದ್ದವರಿಗೆ ಮಾತ್ರ ಅವಕಾಶ ಕೊಡ್ತಾ ಇಲ್ಲ, ದುಡ್ಡು ಇಲ್ಲದೆ ಹೋದಂತ ವಿದ್ಯಾರ್ಥಿಗಳಿಗೂ ಸಹಿತ ಅವಕಾಶ ಮಾಡಿಕೊಡ್ತಿದ್ವಿ. ಅದಕ್ಕೆ ಒಂದು ಹೊಂಗಿರಣ ಅಂತ ಹೇಳ್ಕೊಂಡು ಯೋಜನೆ ಮಾಡಿದೀವಿ. ಹೊಂಗಿರಣ ಏನಂತಂದ್ರೆ ಎಸ್ ಎಸ್ ಎಲ್ ಸಿಯಲ್ಲಿ ಸ್ಕೋರ್ ಮಾಡಿದಂತ ಟಾಪ್ ಮೋಸ್ಟ್ ರಿಸಲ್ಟ್ ಇರೋಂತ ಮಕ್ಕಳಿಗೆ ನಾವು ಎಜುಕೇಷನ್ಸ್ ಅನ್ನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. 1 ರೂಪಾಯಿ ದುಡ್ಡು ತಗೊಳ್ಳೋದಿಲ್ಲ, ಅದು ಡಿಪೆಂಡಿಂಗ್ ಅಪ್ಪ ನಿಮ್ಮ ಮಾರ್ಕ್ಸ್ ಮೇಲೆ. 625 out of 625 ಬಂದ್ರೆ ಕಂಪ್ಲೀಟ್ಲಿ ನಿಮ್ಗೆ ಎಜುಕೇಶನ್ಸ್ ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತೀವಿ. ಅಲ್ಲಿ ನೀವು ಏನು ಬೇರೆ ವಿದ್ಯಾರ್ಥಿ ಇರ್ತಾ ಅವ್ರ ಜೊತೆ ಸೇರಿ ನಿಮ್ಮನ್ನು ಸಹಿತ ನೀವು ಡೆವಲಪ್ಮೆಂಟ್ ಮಾಡ್ಕೊಳಕ್ಕೆ ಈ ಒಂದು ಹೊಂಗಿರಣ ಯೋಜನೆ ಅವಕಾಶ ಕೊಡ್ತಾ ಇದೆ. ಅಲ್ಲಿ ಸೈನ್ಸಿಗಾದ್ರೂ ಕೊಡ್ತಾ ಇದೀವಿ, ಕಾಮರ್ಸಿಗೂ ಕೊಡ್ತಾ ಇದೀವಿ. ಹಾಗೆ ಬರೀ ಕಾರ್ಕಳ ಕ್ರಿಯೇಟಿವ್ ಮಾತ್ರ ಅಲ್ಲ, ಇನ್ನೊಂದು ನಮ್ದು ಬ್ರಾಂಚ್ ಇರೋದು ಉಡುಪಿಯಲ್ಲಿ ಉಂಟು, ಅಲ್ಲೂ ಸಹಿತ ಅವಕಾಶ ಕೊಡ್ತಾ ಇದೀವಿ. ಹಾಗೆ ಇನ್ನೊಂದು ಸಂಸ್ಥೆ ದೂರದ ಹಾಸನದಲ್ಲೂ ಸಹಿತ ಉಂಟು. 3 ಸಂಸ್ಥೆಯಲ್ಲಿ ಈ ಹೊಂಗಿರಣ ಯೋಜನೆಯನ್ನು ಕೊಡ್ತಾ ಇದೀವಿ. ಯಾರಾದ್ರೂ ವಿದ್ಯಾರ್ಥಿಗಳು ಅಕಾಡೆಮಿಕಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದು ಆದ್ರೆ ಅವರಿಗೆ ಫೀಸ್ ಅನ್ನ ಅಡಾಪ್ಟ್ ಮಾಡಕ್ ಆಗೋದಿಲ್ಲ ಅಂತ ವಿದ್ಯಾರ್ಥಿಗಳಿಗೂ ಸಹಿತ ನಮ್ಮ ಸಂಸ್ಥೆಯಲ್ಲಿ ಅವಕಾಶ ಮಾಡಿಕೊಡ್ತಾ ಇದೀವಿ. ಈ ವರ್ಷ ಹೆಚ್ಚು ಕಡಿಮೆ ಕಾರ್ಕಳ ಮತ್ತೆ ಉಡುಪಿ ಮತ್ತೆ ಹಾಸನದಲ್ಲಿ ಹೆಚ್ಚು ಕಡಿಮೆ 1 ಕೋಟಿ ಮೌಲ್ಯದ ನಾವು ಏನು ಅಮೌಂಟ್ ಅನ್ನ ಆ ಹೊಂಗಿರಣ ಯೋಜನೆಗೆ ನಾವು ಇಟ್ಟಿದೆ ಅಂತ ಹೇಳ್ಕೊಂಡು ಈ ಸಭೆಯ ಮುಖಾಂತರ ನಾನು ತಿಳಿಸಬಲ್ಲೆ. ಹಾಗೆ ಇನ್ನು ಸೆಕೆಂಡ್ ಪಿ ಯು ಸಿ ಆದ ನಂತರ ಎಲ್ಲ ವಿದ್ಯಾರ್ಥಿಗಳು ಅವರು 2 ವರ್ಷ ಓದಿರಂತ ಮೆಟೀರಿಯಲ್ಸ್ ಗಳನ್ನ ಏನ್ ಮಾಡ್ತಾರೆ, ನಿಮ್ದು 10th ಆದ ನಂತರ ನಿಮ್ ಮೆಟೀರಿಯಲ್ಸ್ ಅನ್ನ ಏನ್ ಮಾಡ್ತೀರಿ ಮಕ್ಕಳೇ, ಏನ್ ಮಾಡ್ತೀರಾ, ಜೂನಿಯರ್ ಸಿ ಕೊಡ್ತೀರಾ, ಎಲ್ಲರೂ ಜೂನಿಯರ್ ಸಿ ಕೊಡ್ತೀರಾ? ಇಲ್ಲ, ಹಾರ್ಡ್ಲಿ ನನ್ನ ಪ್ರಕಾರ 10-15% ವಿದ್ಯಾರ್ಥಿಗಳು ಮಾತ್ರ ಜೂನಿಯರ್ ಸಿ ಕೊಡ್ತೀರಾ. ಬಟ್ ನಮ್ಮ ಸಂಸ್ಥೆಯಲ್ಲಿ ಪುಸ್ತಕ ಪೋಷಣ ಯೋಜನೆ ಅಂತ ಮಾಡಿದ್ವಿ. ಯಾರು ಆ 2 ವರ್ಷದಲ್ಲಿ ಪುಸ್ತಕವನ್ನ ಅಂದ್ರೆ ಸೈನ್ಸು ಕಾಮರ್ಸು ಯಾವುದೋ ಸಬ್ಜೆಕ್ಟ್ ಓದಿರ್ತಾರಲ್ಲ ಅವೆಲ್ಲ ಬುಕ್ಗಳನ್ನು ಮಕ್ಕಳುಗಳು ಡೊನೇಟ್ ಮಾಡ್ತಾರೆ, ಅವರ ಹೆಸರನ್ನೇ ಬರೀತಾರೆ ಡೊನೇಟೆಡ್ ಬೈ ಡ್ಯಾಶ್ ಪರ್ಸನ್ ಅಂತ ಹೇಳ್ಕೊಂಡು. ಅದನ್ನ ನಾವು ಲೈಬ್ರರಿಯಲ್ಲಿ ಕಲೆಕ್ಟ್ ಮಾಡಿ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡು ಅಂದ್ರೆ 2 ವರ್ಷ ಯೂಸ್ ಮಾಡಿದಾರೆ ಅಂದ್ರೆ ಸೈನ್ಸ್ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಎದುರುಗಡೆ ಪೇಜ್ ಎಲ್ಲ ಹರಿದೋಗಿರುತ್ತೆ, ಅದನ್ನೆಲ್ಲವನ್ನು ಸರಿಪಡಿಸಿ ಬಡ ವಿದ್ಯಾರ್ಥಿಗಳಿಗೆ ಅಂದ್ರೆ ಗೋರ್ಮೆಂಟ್ ಕಾಲೇಜಿಗೆ ಈ ಬುಕ್ಸ್ ಅನ್ನ ನಾವು ಡೊನೇಟ್ ಮಾಡ್ತೇವೆ. ಯಾಕಂದ್ರೆ ಎಷ್ಟೋ ಗೋರ್ಮೆಂಟ್ ಕಾಲೇಜ್ ಅಲ್ಲಿ ನೀಟ್ ಜೆಇ ಕೆಸಿಇಟಿ ಗಳಿಗೆ ಕೋಚಿಂಗ್ ಬೇಕಾ ಅಂತ ಅಲ್ಲಿ ಮೆಟೀರಿಯಲ್ಸ್ ಗಳನ್ನು ಕೊಡಕ್ ಆಗೋದಿಲ್ಲ. ಯಾಕಂದ್ರೆ ಒಂದು ಜೆಇ ಕೆಸಿಇಟಿ ನೀಟಿನ ಮೆಟೀರಿಯಲ್ ಪಿ ಸಿ ಎಂ ಬಿ ನೀವು ಕೊಂಡ್ಕೊಳ್ಬೇಕಂದ್ರೆ ಮಿನಿಮಮ್ 15-20,000 ಇರುತ್ತೆ, ಎಲ್ಲರಿಗೂ ಅಡಾಪ್ಟ್ ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ಪುಸ್ತಕ ಪೋಷಣೆಯ ಅಡಿಯಲ್ಲಿ ಈ ಒಂದು ಕಾರ್ಯವನ್ನ ಕ್ರಿಯೇಟಿವ್ ಬರೀ ಕಾರ್ಕಳ ಜನತೆಗೆ ಮಾತ್ರ ಅಲ್ಲ, ಆಲ್ ಓವರ್ ಕರ್ನಾಟಕದ ಯಾವುದೇ ಸಂಸ್ಥೆಗೂ ಸಹಿತ ನಾವು ಈ 3 ಸಂಸ್ಥೆಯ ಪುಸ್ತಕವನ್ನ ಡೊನೇಟ್ ಮಾಡಲು ನಾವು ರೆಡಿ ಇದೀವಿ. ಈ ವರ್ಷ ಆಗಿದೆ, ಈವನ್ ಕಳೆದ 2-3 ಬಾರಿ ಸಹಿತ ಆಗಿದೆ. ಇನ್ನೊಂದು ವಿಚಾರ ಏನಂತಂದ್ರೆ ನೀವು ನೋಟ್ಬುಕ್ ಅನ್ನ ಬರೀತೀರಾ,
ಎಲ್ಲರೂ ಸಹಿತ ಕಂಪ್ಲೀಟ್ ಆಗಿ ನೋಟ್ಬುಕ್ ಅನ್ನ ಬಳಸೋದಿಲ್ಲ, ನೀವು ಬಳಸ್ತೀರಾ ಲಾಸ್ಟ್ 15 ಪೇಜ್ 20 ಪೇಜ್ 5 ಪೇಜ್ ಅನ್ನ ಬಿಡ್ತೀರಾ. ಅಲ್ಲೂ ಸಹಿತ ನಮ್ಮ ಎಸ್ಪೆಷಲಿ ಕಾಮರ್ಸ್ ವಿದ್ಯಾರ್ಥಿಗಳು ಏನು ಅವ್ರು ಯೂಸ್ ಮಾಡಿದಂತ ನೋಟ್ಬುಕ್ ಅನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡಿಲ್ಲ ನೋಡಿ, ಆ ಉಳಿದಿರ್ತಕ್ಕಂಥ ಎಲ್ಲಾ ಶೀಟ್ ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಅಗೇನ್ ಅದಕ್ಕೆ ಒಂದು ರೀಶೇಪ್ ಅನ್ನ ಕೊಟ್ಟು ಅದನ್ನು ಸಹಿತ ಗೌರ್ಮೆಂಟ್ ಅಥವಾ ಬಡ ವಿದ್ಯಾರ್ಥಿಗಳೇ ಅಲ್ಲಿ ಪಿ ಯು ಕಾಲೇಜ್ ಅಂತ ಬರೋದಿಲ್ಲ, ಯಾವ ಎಲ್ಲ ಭಾಗ ಅಂದ್ರೆ 1ನೇ ಕ್ಲಾಸ್ ಇಂದ ಹಿಡಿದು ಟಿಲ್ 10th standard ಅಥವಾ ಪಿ ಯು ಮಕ್ಕಳಿಗೆ ಆ ಒಂದು ಅಗೇನ್ ನೀವು ಆ ಮೆಟೀರಿಯಲ್ ನ ಯೂಸ್ ಮಾಡಬೇಕು ಆ ರೀತಿ ಅಂತ ಒಂದು ಯೋಜನೆಯನ್ನು ಸಹಿತ ಕಾರ್ಕಳದ ಕಾಮರ್ಸ್ ಮಕ್ಕಳುಗಳು ಮಾಡಿದ್ದಾರೆ. ಹಾಗೆ ಇವನ್ ಹಾಸನದ ಮಕ್ಕಳು ಸಹಿತ ಈ ಒಂದು ಯೋಜನೆಯನ್ನ ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಡ್ತಾ ಇದೀವಿ. ಇದು ಬರೀ ನಮ್ ಕಾಲೇಜ್ ಬಗ್ಗೆ ಹೇಳ್ತಾರೆ ಅಂತ ಅಂದ್ಕೊಂಡ್ಬಿಡಿ, ಯಾಕೆಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಎಷ್ಟೋ ಮಕ್ಕಳು ಮೆಟೀರಿಯಲ್ಸ್ ಅನ್ನ ಸರಿಯಾಗಿ ಯೂಸ್ ಮಾಡೋದೆ, ನಾವು ಓದ್ಬೇಕಿದ್ರು ಸಹಿತ ಮೆಟೀರಿಯಲ್ ನ ಸರಿಯಾಗಿ ಯೂಸ್ ಮಾಡಿರಲಿಲ್ಲ. ಆದ್ರೆ ಓದಂತ ವಿದ್ಯಾರ್ಥಿಗಳಿಗೆ ಇವೆಲ್ಲವನ್ನು ಸಿಗ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಆಕ್ಚುಲಿ ಈ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿರೋದು. ಈ ಒಂದು ಪ್ರೇರಣಾ ಶಿಬಿರನ ಮಕ್ಕಳೇ ನೀವೆಲ್ಲರೂ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀರಾ, ಬರಂತ ಎಕ್ಸಾಮಿನೇಷನ್ಸ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಸ್ಕೋರ್ ಮಾಡಿ ಪ್ರೇರಣಾ ಶಿಬಿರ ಎಲ್ಲರೂ ಮುಂದಿನ ವರ್ಷ ಪ್ರತಿ ಉತ್ತರ ಕನ್ನಡ ಡಿಸ್ಟಿಕ್ನ ಪ್ರತಿ ಒಂದು ತಾಲೂಕಿನಲ್ಲಿ ಆಗ್ಬೇಕು, ಎಲ್ಲಾ ಮಕ್ಕಳಿಗೂ ಸದುಪಯೋಗ ಸಿಗ್ಬೇಕು. ಅದಕ್ಕೆ ಈ ಒಂದು ವೇದಿಕೆ ಮುಖಾಂತರ ಕ್ರಿಯೇಟಿವ್ ಸಂಸ್ಥೆ ಯಾವತ್ತೂ ಇದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಶಾಲಾ ಶಿಕ್ಷಣ ಇಲಾಖೆ ಶ್ರೀ ಶೈಕ್ಷಣಿಕ ಜಿಲ್ಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸಿದ್ದಾಪುರ ಮತ್ತು ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜ್ ಕಾರ್ಕಳ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ SSLC ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರೇರಣಾ ಶಿಬಿರ. ಈಗಾಗಲೇ ಕಳೆದ 3 ದಿನ ನಡೀತಕ್ಕಂಥ ಒಂದು ಸಮಾರಂಭ, ಇದರ ಸಮಾರೋಪ ಸಮಾರಂಭದ ಶಿಕ್ಷಣ ಪ್ರತಿಷ್ಠಾನದ ಕಾರ್ಕಳ ಇದರ ಸಹ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಯುತ ಗಣಪತಿ KS ರವರೇ, ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರದ ಆತ್ಮೀಯರಾಗಿರ್ತಕ್ಕಂಥ ರಮೇಶ್ ನಾಯ್ಕ ರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖ್ಯಾಧ್ಯಾಪಕ ಬಂಧುಗಳು ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಪ್ರತಿಭೆ ಎಲ್ಲರಲ್ಲೂ ಇದೆ. ನಮ್ಮ ತಾಲೂಕಿನ ಸುಮಾರು 1200 ವಿದ್ಯಾರ್ಥಿಗಳಲ್ಲಿ ಆಯ್ದ ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಪ್ರತಿಭೆಗಳನ್ನು ಆಯ್ದು ಈ ಒಂದು ಪ್ರೇರಣಾ ಶಿಬಿರಕ್ಕೆ ನಿಮ್ಮನ್ನೆಲ್ಲ ಕರೆಸಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ಪ್ರತಿಭೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಇದೆ. ಆದರೆ ಆ ಸಮಯದಲ್ಲಿ SSLC ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಎಷ್ಟು ಮಹತ್ವ ಇದೆ ಅಂತಕ್ಕಂಥದ್ದು. ನಮ್ಮ ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಇದು. ಆದರೆ ಕೆಲವೊಂದಿಷ್ಟು ಆದ ನಂತರ ಅಂದರೆ ಕಡಿಮೆ ಅಂಕ ಬಂತು, ಏನೋ 1, 2, 3, 4, 5 ಮಾರ್ಕ್ಸ್ ಕಡಿಮೆ ಬಂದಾವಾಗ ನಮಗೆ ಅದರ ಮಹತ್ವ ಗೊತ್ತಾಗುತ್ತೆ, ಓ ನಾನು ಮಾಡಬೇಕಿತ್ತು ಅಂತಕ್ಕಂಥದ್ದು. ಈಗಾಗಲೇ ಕ್ರಿಯೇಟಿವ್ ಪ್ರೈಮರಿ ಕಾಲೇಜಿನ ಪ್ರಾಂಶುಪಾಲರಾಗಿರ್ತ ಶ್ರೀಯುತ ಗಣಪತಿ KS ಅವರು ಹೇಳಿದ್ರು ನಿಮಗೆ, ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಲೇಜುಗಳನ್ನ ನಾವು ಕಾಣ್ತೇವೆ. ನಮ್ಮ ಎಲ್ಲ ಉತ್ತರ ಕನ್ನಡ ಅಥವಾ ಸುತ್ತಮುತ್ತ ಎಲ್ಲ ಜಿಲ್ಲೆಯವರು ಕೂಡ ಅಲ್ಲಿ ಒಂದು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ಅವರೇ ಹೇಳಿದಂಗನೆ ಹೆಚ್ಚು SSLC ಅತ್ಯಂತ ಉತ್ತಮ ಅಂಕವನ್ನು ಪಡೆಯತಕ್ಕಂಥ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಕೊಡ್ತಾರೆ, ಯಾವುದೇ ನಿಮ್ಮ ಪಾಲಕರಿಗೆ ಹೊರೆ ಇಲ್ಲ. ಅಂದರೆ ನಿಮ್ಮ ಪ್ರತಿಭೆ ಅಂತಕ್ಕಂಥದ್ದು ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಅದಕ್ಕೆ ಫ್ರೀಯಾಗಿ ಸಿಗ್ತಕ್ಕಂಥದ್ದು ನಿಮ್ಮ ಜೀವನದ ನಿಮ್ಮ ಭವಿಷ್ಯದ ಅತ್ಯಂತ ಮಹತ್ವ ಆಗಿರ್ತಕ್ಕಂಥ ಒಂದು ಒಳ್ಳೆಯ ಕಾಲೇಜ್ ಸಿಕ್ತು ಅಂತ ನಿಮಗೆ ಸಹಜವಾಗಿ ನೀವು ನಿಮ್ಗೆ ಯಾರು ಹೇಳಬೇಕಾಗಿಲ್ಲ, ಅವರು ಹೇಳಿದಂಗೆ IIT ಇರ್ಬೋದು, MBBS ಇರ್ಬೋದು, ಎಲ್ಲರಿಗೂ ಸಾಧ್ಯ ಇದೆ ಅಂತಕ್ಕಂಥದ್ದು. ಆದ್ದರಿಂದ ನೀವೆಲ್ಲರೂ ಬುದ್ಧಿವಂತರಯ್ಯ, ಪ್ರತಿಭಾವಂತರಯ್ಯ, ಆದರೆ ಒಂದು ಸ್ವಲ್ಪ ಎಲ್ಲೋ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿಬಿಡ್ತೀರಿ, ಆ ಸಣ್ಣ ಪುಟ್ಟ ಮಿಸ್ಟೇಕ್ ಕೂಡ ಮಾಡಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಶ್ರೀತ ರಮೇಶ್ ನಾಯ್ಕರವರು ಮತ್ತು ಅವರ ತಂಡ
ಈ ಕಳೆದ ಮೂರು ದಿನದಲ್ಲಿ ನಿಮಗೆ ಉತ್ತಮವಾಗಿರ್ತಕ್ಕಂಥ ನಮ್ಮದೇ ತಾಲೂಕಿರ್ಬೋದು ಹೊರಡಿನಿಂದಕ್ಕಂದು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನೀವು ಎಲ್ಲೆಲ್ಲಿ ತಪ್ಪು ಮಾಡ್ತೀರಿ ಅಂತಕ್ಕಂಥದ್ದನ್ನ ಬಹಳ ವಿಶೇಷವಾಗಿ ಕಾಳಜಿ ವಹಿಸಿ ನಿಮ್ಮ ಆ ಒಂದು ಅಂಕವೂ ಕೂಡ ಇಂಪಾರ್ಟೆಂಟ್ ಎಲ್ಲಿ ಹೋಗಬಾರ್ದು ಅನ್ನೋದಷ್ಟಿಲ್ಲಿ ಅದನ್ನೆಲ್ಲ ಈ ಮೂರು ದಿನ ಕಾಲವರೆಗೆ ನಿಮಗೆ ಅದನ್ನು ಜನಿಸಿದ್ದಾರೆ. ಅವರೇ ಹೇಳಿದಂಗನೆ ಅದರ ಫಲಿತಾಂಶ ಇಲ್ಲಿ ಬರಬೇಕು ಅಂತಂದ್ರೆ ನಮ್ಮ ರಿಸಲ್ಟ್ ಅಲ್ಲಿ ಬರಬೇಕು. ಒಂದು ಅಂಕ ಎಷ್ಟು ಮಹತ್ವ ಅಂತಕ್ಕಂಥದ್ದು ನಿಮಗೆ ಕೊನೆಗೆ ಗೊತ್ತಾಗುತ್ತೆ. ಇದು ಶಿರ್ಷಿಯಲ್ಲಿ ನೀವು ಕೆಲವರು ಈಗಾಗಲೇ ಶ್ರೀತ ಗಣಪತಿಯವರು ಹೇಳಿದಂಗನೆ ಶಿರ್ಷಿಯಲ್ಲಿ ಕೂಡ ನಮ್ಮ ತಾಲೂಕಿನ ಕೆಲವು ಭಾಗವಹಿಸಿದಿರಿ. ಆದ್ರೆ ಇಲ್ಲೂ ಕೂಡ ನಿಮಗೆ ಆ ಒಂದು ಕೊನೆಯ ಟಚ್ಅಪ್ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಇಂಪಾರ್ಟೆಂಟ್. ನೀವು ಇಲ್ಲಿವರೆಗೆ ಓದಿರ್ತೀರಿ, ವರ್ಷಡಿ ಓದಿರ್ತೀರಿ, ಕೊನೆಯ ಹಂತದಲ್ಲಿ ಎಲ್ಲೋ ಸಣ್ಣ ಪುಷ್ಟ ಮಿಸ್ಟೇಕ್ ಆಯ್ತು ಅಂದ್ರೆ ಅಥವಾ ನೆಗ್ಲಿಜೆನ್ಸ್ ಆಯಿತು ಅಥವಾ ಏನೋ ಸಮಥಿಂಗ್ ಇದೆ ಆಗ್ಬಿಡುತ್ತೆ. ಅಂಥದಕ್ಕೂ ಕೂಡ ಅವಕಾಶ ಕೊಡದೇನೆ ನೀವು ಪ್ರತಿಯೊಂದು ಟಿಪ್ಸ್ಗಳನ್ನ ಪ್ರತಿಯೊಂದು ವಿಶೇಷವಾಗಿ ಗಮನಹರಿಸಿ ಅವೆಲ್ಲವನ್ನ ನೀವು ಸರಿದೂಗಿಸಿಕೊಂಡು ಪರೀಕ್ಷೆಯನ್ನ ಅತ್ಯಂತ ನೀಟಾಗಿ ಬರೆದ್ರೆ ಅವರು ಪ್ರತಿಯೊಂದು ವಿಷಯವಾರು ನಿಮ್ಗೆಲ್ಲ ಗೊತ್ತಿದೆ ಎಲ್ಲೆಲ್ಲಿ ನಾವು ತಪ್ಪು ಮಾಡ್ತೀವಿ ಹೆಂಗ ಸ್ಕೋರ್ ಮಾಡ್ತಕ್ಕಂಥ ಸ್ಕಿಲ್ ಹೇಗೆ ಎಲ್ಲರೂ ಓದ್ತಾರೆ ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಅದನ್ನ ಹೇಗ್ ಮಾಡ್ತೀರಿ ಅನ್ನೋದಕ್ಕೆ ಕೂಡ ಹೇಗ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಿಮ್ಗೆಲ್ಲರೂ ಕೂಡ ಬಹಳ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ನಿಮಗೆ ಅದನ್ನ ಈಗಾಗಲೇ ಹೇಳಿದ್ದಾರೆ. ಇನ್ನು ಕೆಲವು ಒಂದು 10-15-16 ದಿವಸದಲ್ಲಿ ನಿಮ್ಗೆ ಪರೀಕ್ಷೆ ಬರುತ್ತೆ. ಆ ಅವಧಿಯಲ್ಲಿ ನೀವು ಅತ್ಯಂತ ಜಾಗೃತರಾಗಿ ಈ ಒಂದು ಕೊನೆಯ ದಿನಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ನಿಮ್ಗೆ ಏನೇನು ಹೇಳಿದ್ದಾರೆ ಅಂತಕ್ಕದನ್ನ ಪರಿಶೀಲಿಸಿ ಆ ಅಂಕವನ್ನ ತೆಗಿತಕ್ಕಂತ ಕೆಲಸವನ್ನು ಮಾಡಿದ್ರೆ ಮುಂದೆ ನಿಮ್ಮ ಜೀವನದ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ. ಆ ದಿಶೆಯಲ್ಲಿ ಈಗಾಗಲೇ ಶಿಕ್ಷಣ ಇಲಾಖೆ ಇರ್ಬೋದು ಅಥವಾ ಪಾಲಕರು ಮತ್ತು ನಮ್ಮ ಸಂಪನ್ನ ವ್ಯಕ್ತಿಗಳು ನಿಮಗೋಸ್ಕರವಾಗಿ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ಆ ದಿಶೆಯಲ್ಲಿ ನೀವು ಅತ್ಯಂತ ಜಾಗೃತರಾಗಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ವಿಷಯವನ್ನು ಕೂಡ ಅಷ್ಟೇ ಇಂಪಾರ್ಟೆಂಟು. ಅವೆಲ್ಲ ವಿಷಯವನ್ನು ಕೂಡ ನೀವು ಅಭ್ಯಾಸ ಮಾಡಿ ಅದರ ಸಣ್ಣ ಪುಟ್ಟ ದೋಷ ತಿದ್ದುಕೊಂಡು ಅತ್ಯಂತ ಉತ್ತಮವಾಗಿ ಅತಿ ಹೆಚ್ಚಿನ ಅಂಕವನ್ನು ಪಡೆದು ಔಟ್ ಆಫ್ ಔಟ್ ತೆಗಿಬೇಕು ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಎಂಎಚ್ ನಾಯ್ಕ ಅವರ ನಿರೀಕ್ಷೆಯೂ ಅಷ್ಟೇ. ಯಾಕಂದ್ರೆ ನಮ್ಮ ತಾಲೂಕಲ್ಲಿ ಹಿಂದೆ ಸಾಕಷ್ಟು ಜನ ನಿಮ್ಗೆ ಗೊತ್ತಿದೆ ಹೆಚ್ಚು ಅಂಕ ತೆಗೆದಿರ್ತಕ್ಕಂಥ ಮಕ್ಕಳು ನಿಮ್ಮಲ್ಲೇ ಇದ್ದಾರೆ, ನಿಮ್ಮ ಎಲ್ಲ ಶಾಲೆಗಳಲ್ಲೂ ಕೂಡ ಇದ್ದಾರೆ. ಅದರಲ್ಲೂ ನೀವು ಅವರ ದಾಖಲೆಯನ್ನ ಮುರಿದು ಹೆಚ್ಚಿನ ಅಂಕವನ್ನು ಪಡೆದು ನಮ್ಮ ತಾಲೂಕಿಗೆ ಇರ್ಬೋದು, ನಿಮ್ಮ ಶಾಲೆಗೆ ಇರ್ಬೋದು, ನಿಮ್ಮ ಪಾಲಕರಿಗೆ ಅವರೆಲ್ಲರೂ ಕೂಡ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ನಿಮ್ಮ ಪರಿಶ್ರಮದ ಮುಖಾಂತರವಾಗಿ ಯಶಸ್ಸನ್ನು ತರ್ತೀರಿ ಅಂತಕ್ಕಂಥ ಹೇಳ್ತಾ ಈ ಒಂದು ಎಲ್ಲರಿಗೂ ಶುಭವಾಗಲಿ, ಉತ್ತಮವಾಗಿರ್ತಕ್ಕಂಥ ಅಂಕವನ್ನು ಪಡೆಯಿರಿ ಅಂತಕ್ಕಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟದಕ್ಕೆ ತಮ್ಮ ಎಲ್ರಿಗೂ ಮತ್ತೊಮ್ಮೆ ಸುಂದರ ಮಾತನ್ನು ಸಿನಿಮಾ ಜಯ ಹಿಂದ್.